मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जर जर इतर्जन्म मृत्यामयानां गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगण बृहतीं शाश्वतीं आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानां इयं प्रणति मालिका। निन्ने कृष्ण ಸಭಾಪರ್ವದಲ್ಲಿ ಯಾವ ರೀತಿ ನಿರೂಪಣೆ ಮಾಡ್ತಾನೆ ಧರ್ಮದ ಬೇಸಿಕ್, ಹಿಂಸೆ ಅಂದರೆ ಹೇಗೆ, ಕರ್ತವ್ಯ ಏನು ಇತ್ಯಾದಿಗಳನ್ನು ಯಾವ ರೀತಿ ಚಿಂತನೆ ಮಾಡ್ತಾನೆ, ಅದಕ್ಕೆ ವಿರುದ್ಧವಾಗಿ ಈಗಿನ ನಿಯಮಗಳು ವಿಶ್ವಸಂಸ್ಥೆ ಮಾಡಿದ್ದಾಗಿರಬಹುದು ಅಥವಾ ಬೇರೆ ಬೇರೆ ಹೀಗಿರಬೇಕು ಇದು ನ್ಯಾಯ ಅಂತ ತೀರ್ಮಾನ ಮಾಡುವಂತಹ ಅಥಾರಿಟಿಗಳಾಗಿರಬಹುದು ಹೇಗೆ ಇದೆ ಅನ್ನೋದನ್ನು ಇದರೊಟ್ಟಿಗೆ ನೋಡಿದ್ರೆ ಆಯಿತು. ಏನಾಗತ್ತೆ, ಇದು ಬಹಳ ಹಿಂದೆಯೇ ಗೊತ್ತಾಗಿದ್ದಿದ್ರೆ, ನಾವು ಪದೇ ಪದೇ ಜನರ ಮನಸ್ಸಿನಲ್ಲಿ ಹೇಳಿದ್ದಿದ್ರೆ ಇದು ದೊಡ್ಡ ಆಂದೋಲನ ಆಗ್ತಾ ಇತ್ತೋ ಏನೋ. ಆದರೆ ಹಾಗೆ ಆಂದೋಲನ ಆಗಿಲ್ಲ, ನಮ್ಮ ಹಿಂದಿನವರೆಲ್ಲ ಅನುಸಂಧಾನ ಮಾಡಿದ್ದರಿಂದ ಮಸಲ್ ಮೆಮರಿಯಲ್ಲಿ ಉಳಿದು ಯಾಕೋ ಅದಕ್ಕೆ ವಿರುದ್ಧವಾಗಿ ಯೋಚನೆ, ವಿರುದ್ಧವಾದ ಕ್ರಿಯೆ ಮಾತ್ರ ಮನುಷ್ಯರಲ್ಲಿ ಕಾಣ್ತಾ ಇದೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಏನಿದೆ, HRD, ಅದು ನಿರೂಪಣೆ ಮಾಡತಕ್ಕಂಥ, ಅದು ಯಾವ ತತ್ವದ ಮೇಲೆ ನಿಂತಿದೆ ಅದಾಗಿರಬಹುದು, ಅಥವಾ ಬೇರೆ ಏನು ಮಾನವ ಹಕ್ಕು ಆಯೋಗ ಅದಾಗಿರಬಹುದು, ಹ್ಯೂಮನ್ ರೈಟ್ಸ್ ಕಮಿಷನ್, ಯಾವುದು ಇನ್ಹ್ಯೂಮನ್ ಮತ್ತು ಯಾವುದು ಹ್ಯೂಮನ್ ಅಂತ ಹೇಳಿ ಕನ್ಸಿಡರ್ ಮಾಡತಕ್ಕಂತಹ ಅಥಾರಿಟಿಗಳು, ಗ್ರಂಥಗಳು ಆಗಿರಬಹುದು, ಅದೆಲ್ಲವನ್ನು ನಾವು ಸಭಾಪರ್ವದ ಇಡೀ ಕೃಷ್ಣನ ಮಾತಿನ ಮೇಲೆ, ಮತ್ತು ಸಭಾಪರ್ವ ಮಾತ್ರ ಅಲ್ಲ ಇಡೀ ಮಹಾಭಾರತದ ಆಸರೆಯ ಮೇಲೆ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರಾದರೊಬ್ಬರು ಮಾಡಬೇಕು, ನಾವು ಅವರಿಗೆ ಸಂಪೂರ್ಣ ಸಪೋರ್ಟ್ ಮಾಡಬಹುದು, ಮಾಡಿದ್ರೆ ಬಹಳ ಚಂದ. ನಾನು ಈ 22ನೇ ಅಧ್ಯಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾವುದರಲ್ಲಿ 22? ಮಹಾಭಾರತದಲ್ಲಿ 22, ಮಹಾಭಾರತ ಸಭಾಪರ್ವದ 22. ಇದು 21, 21ನೆಯದ್ದು ಸಭಾಪರ್ವ ನಿರ್ಣಯ ಮಾಡುತ್ತೆ, 22ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವನಪರ್ವದ ನಿರೂಪಣೆ ಮಾಡುತ್ತೆ, 23 ವಿರಾಟ, 24 ಉದ್ಯೋಗ ಪರ್ವ, 25 ಭೀಷ್ಮ ಪರ್ವ. ನಾವು 24 ಮುಗಿದ ಮೇಲೆ ಮಹಾಭಾರತಕ್ಕೆ ಪ್ರವೇಶ ಮಾಡೋದು. ಈ 22ನೇ ಅಧ್ಯಾಯ ಇದೆಯಲ್ಲ, ಅದರ ಕೃಷ್ಣನ ಮಾತುಗಳನ್ನು ಓದ್ತೇನೆ. ನಾನು ಇಟ್ಕೊಂಡಿರುವ ಪ್ರತಿ TR ಕೃಷ್ಣಾಚಾರ್ಯರ ಪ್ರತಿ, 3 ಪ್ರಧಾನವಾದ ಸಂಸ್ಕರಣಗಳಿವೆ. 1 ಗೋರಖ್ಪುರ ಸಂಸ್ಕರಣ, 2ನೆಯದ್ದು TR ಕೃಷ್ಣಾಚಾರ್ಯರು, 3ನೆಯದ್ದು ವಾವಿಳ್ಳ ರಾಮಸ್ವಾಮಿಗಳು. ಇದೆಲ್ಲವನ್ನು ಒಳಗೊಂಡು ವಿಮರ್ಶೆ ಮಾಡ್ತಾ ಇವೆ ಅಂತ ಬಂದ ಬೋರಿ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿನವರು, ಅದು ಬೋರಿ, ಅದರದ್ದು ಪ್ರತಿ ಇದೆ. ನಾನು ಈಗ ಇಟ್ಕೊಂಡಿರೋದು ಕೃಷ್ಣಾಚಾರ್ಯರದ್ದು. ಆ TR ಕೃಷ್ಣಾಚಾರ್ಯರ ಪಾಠದಲ್ಲಿ ಸಭಾಪರ್ವ 22ನೆಯ ಅಧ್ಯಾಯ, ನಿಮ್ಮ ಹತ್ರ ಪುಸ್ತಕ ಇದ್ದರೆ 35ನೆಯ ಪೇಜ್.
ಅದನ್ನ ಕೃಷ್ಣನ ಮಾತುಗಳನ್ನ ಓದುವ ಮೊದಲು ಜರಾಸಂಧನ ಮಾತು ಏನು ಅನ್ನೋದನ್ನ ನೋಡೋಣ. ನ ಸ್ಮರಾಮಿ ಕದಾ ವೈರಂ ಕೃತಂ ಯುಷ್ಮಾಭಿರಿತ್ಯುತ ಚಿಂತಯಂಶ್ಚ ನ ಪಶ್ಯಾಮಿ ಭವತಾಂ ಪ್ರತಿವೈಕೃತಂ. ಜರಾಸಂಧ ಹೇಳ್ತಾನೆ, ನೀವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ, ನನಗೆ ನಿಮಗೆ ಯಾವ ಹಾಗೆ ಯೋಚನೆ ಮಾಡಿದ್ರೂ ಗೊತ್ತಾಗ್ತಾ ಇಲ್ಲಪ್ಪ, ನೀವ್ಯಾರು ಅಂತಲೇ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಗೆ ವೈರ ಮಾಡಲಿ. ವೈಕೃತೆ ವಾಸತಿ ಕಥಂ ಮನ್ಯಧ್ವಂ ಮಾಮನಾಗತಂ ಅರಿಂ ವೈ ಬ್ರೂತವೇ ಹೇ ವಿಪ್ರಾಹ ಸತಾಂ ಸಮಯೇಶಹೀ. ವೈಕೃತೆ ವಾ ಸತಿ ಕಥಂ ಮನ್ಯಧ್ವಂ, ನಾನು ಯಾವ ತಪ್ಪನ್ನು ಮಾಡಿಲ್ಲ, ನೀವು ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ. ಅರಿಂ ವೈ ಬ್ರೂತ ಹೇ ವಿಪ್ರಾಹ, ನನ್ನನ್ನು ಶತ್ರು ಅಂತ ಬೇರೆ ಹೇಳ್ತಾ ಇದ್ದೀರಾ ಹೇಗೆ. ಅರ್ಥ ಧರ್ಮೋಪಘಾತಾದ್ದಿ ಮನತ್ ಸಮುಪತಪ್ಯತೆ ಯೋ ನಾಗಸಿ ಪ್ರಸಜತಿ ಕ್ಷತ್ರಿಯೋ ಹಿನ ಸಂಶಯ. ನೀವು ಈಗ ಮಾಡಿದ ನಷ್ಟ ಅರ್ಥ ಮತ್ತು ಧರ್ಮ ಎರಡಕ್ಕೂ ಸಂಬಂಧಪಟ್ಟದ್ದಾಗಿದೆ. ಒಂದು ಅರ್ಥ ನಮ್ಮ ಕೀರ್ತಿ, ನಮ್ಮ ರಾಜ್ಯಪಾಲನೆಯ ಸಿಸ್ಟಮ್ ಏನಿದೆ, ದಟ್ಸ್ ಕಾಲ್ಡ್ ಅರ್ಥ. ಅರ್ಥವನ್ನು ನೀವು ನಾಶ ಮಾಡ್ತಾ ಇದ್ದೀರಾ. ನನ್ನ ಕೀರ್ತಿಯನ್ನು ಹೊಡೆದ್ರಿ, ನನ್ನ ಧರ್ಮ ಶಿವನಿಗೆ ಬಾಗಬೇಕು ಅಂತ ನಾನು ಏನು ತೀರ್ಮಾನ ಮಾಡಿದ್ದೆ ಜೀವನದ ಧರ್ಮ, ಆ ಬೆಟ್ಟವನ್ನು ಒಡೆದು ಹಾಕಿದ್ರಿ. ಪ್ರಜೆಗಳನ್ನು ಪಾಲನೆ ಮಾಡಲಿಕ್ಕಾಗಿ ಏನೊಂದು ನಗಾರಿಗಳನ್ನು ಇಟ್ಟಿದ್ದೆ, ಮಾಷನ ಎಂಬ ಅಸುರನ ಚರ್ಮವನ್ನು ಹರಿದು ಅದನ್ನು ಹೊಡೆದಾಕಿದ್ರಿ. ಇವೆಲ್ಲ ಧರ್ಮನಾಶ, ಅರ್ಥನಾಶ, ಎರಡಕ್ಕೂ ಸಂಬಂಧಪಟ್ಟದ್ದು. ಮತ್ತು ನನ್ನ ಆಳ್ವಿಕೆ ಏನಿದೆ ಅದು ಪ್ರಜೆಗಳಲ್ಲಿ ನೆಲೆಗೊಂಡದ್ದು. ಹೀಗೆ ನಮ್ಮ ರಾಜ ನಮ್ಮನ್ನು ರಕ್ಷಿಸ್ತಾನೆ ನೋಡಿ, ಮಾಷನ ನಾಳ ಅದಕ್ಕೆ ಸಾಕ್ಷಿ, ಮಾಷನ ಬೇರೆ ಅದಕ್ಕೆ ಸಾಕ್ಷಿ ಅಂತ ಹೀಗೆಲ್ಲ ಅವನು ಮಾತನಾಡಿದ. ಯೋ ನಾಗಸಿ ಪ್ರಸಜತಿ, ಪ್ರಾಯಃ ನೀವು ಕ್ಷತ್ರಿಯರೇ ಇರಬೇಕು, ನನ್ನಿಂದ ನಿಮಗೆ ವೈಯಕ್ತಿಕವಾದ ಯಾವ ಅಪರಾಧ ಇಲ್ಲದೆ ಹೋದರೂ ನನ್ನ ಮೇಲೆ ಬಿದ್ದಿದ್ದೀರ. ವಸುತಃ ಇವನು ಕ್ಷತ್ರಿಯ, ಇವನು ಆ ರೀತಿ ಹೇಳ್ತಾನೆ ನೋಡಿ. ಅಥೋನ್ಯಥಾಚರನ್ ಲೋಕೆ ಧರ್ಮಜ್ಞಸ್ಸನ್ ಮಹಾರಥ ವೃಜಿನಾಂ ಗತಿ ಮಾಪ್ನೋತಿ ಶ್ರೇಯಸ್ಸೋಪ್ಯುಪಹಂತಿ ಚಾಂ. ಈ ತರಹ ಕಾರಣವೇ ಇಲ್ಲದೆ ಒಬ್ಬನನ್ನು ದ್ವೇಷ ಮಾಡೋದು, ಅವನ ಮನೆಗೆ ನುಗ್ಗೋದು, ಅದೆಲ್ಲವೂ ಕೂಡ ಕ್ಷತ್ರಿಯ ಧರ್ಮದ ನಾಶ. ತ್ರೈಲೋಕ್ಯೇ ಕ್ಷತ್ರ ಧರ್ಮೋ ಹಿ ಶ್ರೇಯಾನ್ವಯಿ ಸಾಧುಚಾರಿಣಾಂ. ಮೂರು ಲೋಕದಲ್ಲಿ ಕ್ಷತ್ರಿಯ ಧರ್ಮವೇ ಮಿಗಿಲು. ಯಾಕೆ ಅಂದರೆ ಯಾರ ಮಧ್ಯದಲ್ಲಿಯೂ ಅದು ಪ್ರವೇಶ ಮಾಡಬಹುದು. ಯಾರಾದರೂ ತಮಗಿಂತ ಯೋಗ್ಯರಾದರೂ ಅವರು ತಪ್ಪು ಮಾಡ್ತಾ ಇದ್ರೆ, ನಮಗಿಂತ ಉತ್ತಮರಾದರೂ ತಪ್ಪು ಮಾಡ್ತಾ ಇದ್ರೆ ಧೈರ್ಯವಾಗಿ ಪ್ರವೇಶ ಮಾಡಬಹುದು, ಅದು ಕ್ಷತ್ರಿಯ ಧರ್ಮ. ನಾಣ್ಯಂ ಧರ್ಮಂ ಪ್ರಶಂಸಂತಿ, ಕ್ಷತ್ರಿಯ ಧರ್ಮವೇ ಧರ್ಮ, ಬೇರೆ ಧರ್ಮ ಧರ್ಮವೇ ಅಲ್ಲ. ಯಾಕೆ ಅಂದರೆ ಉಳಿದೆಲ್ಲ ಧರ್ಮಗಳು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಇವೆ. ತಸ್ಯ ಮೇಧ್ಯ ಸ್ಥಿತಸ್ಯೇಹ ಸ್ವಧರ್ಮೇ ನಿಯತಾತ್ಮನಃ ಅನಾಗತಂ ಪ್ರಜಾನಾಂಚ ಪ್ರಮಾದಾದಿವ ಜಲ್ಪಥ. ಅದರಿಂದ ತಸ್ಯಮೇ ಅದ್ಯ ಸ್ಥಿತಸ್ಯ, ನಾನು ಕ್ಷತ್ರಿಯ ಧರ್ಮದಲ್ಲಿ ಇದ್ದೇನೆ, ನಾನೇನೋ ಪ್ರಮಾದದಿಂದ ತಪ್ಪು ಮಾಡಿದ ಹಾಗೆ ಮಾಡ್ತಾ ಇದ್ದೀರಾ ನೀವು. ಏನು ಯಾರು ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿ ಅಂತಾನೆ ಕೃಷ್ಣ ಉವಾಚ. ಇಲ್ಲಿ ನೋಡಿ ಕೃಷ್ಣ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾನೆ ಅನ್ನೋದು ಬಹಳ ಉತ್ಕೃಷ್ಟ. ಕುಲಕಾರ್ಯಂ ಮಹಾಬಾಹೋ ಕಶ್ಚಿದೇಕ ಕುಲೋದ್ವಹ ವಹತೆ. ನೋಡು, ನಾವು ಮಾಡ್ತಾ ಇರೋದು ಸಾಮಾಜಿಕ ಕಾರ್ಯ. ಕುಲ ಅಂತಂದರೆ ಜನಸಮೂಹ ಅಂತ. ಜನಸಮೂಹವನ್ನು ಒಬ್ಬನೇ ಮುನ್ನಡೆಸೋದು, ಅವರವರಿಗೆ ಅವರವ್ರನ್ನ ಬಿಟ್ಬಿಟ್ರೆ ಅಂದರೆ ಅರಾಜಕತಾವಾದದಿಂದ ಯಾವ ಪ್ರಯೋಜನವೂ ಇಲ್ಲ. ಯಾರು ರಾಜರಾಗಿರೋದು ಬೇಡ ಅಂದರೆ ಯಾರೋ ಒಬ್ಬ ರಾಜ ಆಗಿರಲೇಬೇಕು.
ಸುಮ್ಮನೆ ಹೇಳೋದಷ್ಟೇ ಇಲ್ಲ, ನಾವು ಅನಾರ್ಕಿಸ್ಟ್ಗಳು ಅಂತ ಸುಮ್ಮನೆ. ಅದರಿಂದಾಗಿ ಕುಲಕಾರ್ಯಂ ಮಹಾಬಾಹೋ ಕಶ್ಚಿದೇಕ ಕುಲೋದ್ವಹ, ಎಲ್ಲ ಕುಲದ ಜವಾಬ್ದಾರಿ ಹೊತ್ತವ ಒಬ್ಬ ಇರ್ತಾನೆ, ಆ ಕುಲದ ಕಾರ್ಯವನ್ನು ಅವನು ಮಾಡಬೇಕು. ವಹತೆ ಯಸ್ತನ್ನಿಯೋಗಾತ್ ವಯಮಭ್ಯುದ್ಯತಾಸ್ತ್ವಯಿ, ಆ ಕುಲದ ಜವಾಬ್ದಾರಿಯನ್ನು ಯಾರೋ ಒಬ್ಬ ಹೊತ್ತಿದ್ದಾನೆ, ಅವನ ಅಣತಿಯನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಕೃಷ್ಣ ಹೇಳೋದು, ಐ ಆಮ್ ರೆಪ್ರೆಸೆಂಟೇಟಿವ್ ಆಫ್ ಸಮ್ಮನ್ ವೈ ಎಲ್ಸ್ ಹೂ ಈಸ್ ಡೂಯಿಂಗ್ ಧರ್ಮ ಓನ್ಲಿ. ನಾನು ಯಾರನ್ನೋ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ, ಅವನು ಧರ್ಮದ ಕಾರ್ಯವನ್ನು ನನಗೆ ಒಪ್ಪಿಸಿದ್ದಾನೆ, ಅದರಿಂದಾಗಿ ನಾನು ಪ್ರತಿನಿಧಿ, ವೈಯಕ್ತಿಕವಾದ ದ್ವೇಷ ಇಲ್ಲ. ವಸ್ತುತಃ ನಿನಗೆ ವೈಯಕ್ತಿಕವಾದ ದ್ವೇಷ ನನ್ನ ಮೇಲೆ ಬಂದಿ ಅಂತ ಅದರ ಅರ್ಥ. ಜರಾಸಂಧನಿಗೆ ವೈಯಕ್ತಿಕವಾದ ದ್ವೇಷ ಬಿಟ್ಟು ಇನ್ನೇನಿದೆ? ಕೃಷ್ಣ ಏನು ಅವನ ಟೆರಿಟರಿಗೆ ನುಗ್ಗಿ ತೊಂದರೆ ಮಾಡಿರಲಿಲ್ಲ, ಅಥವಾ ಅವನ ಧರ್ಮವನ್ನು ಧಿಕ್ಕರಿಸಿರಲಿಲ್ಲ, ಏನೂ ಮಾಡಲಿಲ್ಲ. ಅಲ್ಲಿ ಕಾಲು ಕೆರೆದು ಜಗಳಕ್ಕೆ ಬಂದಿದ್ದ್ಯಾರು? ಕಂಸ. ಯಾವ ಮಹೋನ್ನತ ಕಾರ್ಯಕ್ಕಾಗಿ? ನನ್ನ ಅಳಿಯನನ್ನು ಕೊಂದ ಅಂತ. ಅವನಲ್ಲಿ ವೈಯಕ್ತಿಕವಾಗಿ ದ್ವೇಷ ಇಟ್ಕೊಂಡು ಬರಬಹುದು, ಆದರೆ ದೇವರೇ ಹಾಗೆ, ದೇವರು ಹಾಗೆ ಮಾಡಿಬಿಟ್ರೆ ಗತಿ ಏನು? ಅದಕ್ಕೆ ದೇವರು ಹೇಳಿದ, ವೈಯಕ್ತಿಕವಾದ ಗ್ರಜ್ ಇಲ್ಲ, ಪರ್ಸನಲ್ ಗ್ರಜ್ ಒಂಚೂರು ಇಲ್ಲ. ನಾನು ಬಂದದ್ದು ಕುಲ ಕಾರ್ಯಕ್ಕಾಗಿ, ಮತ್ತೆ ನಾನೊಬ್ಬ ರೆಪ್ರೆಸೆಂಟೇಟಿವ್ ಆಗಿ ಬಂದಿರೋದು. ತ್ವಯಾ ಚೋಪಹೃತ ರಾಜನ್ ಕ್ಷತ್ರಿಯ ಲೋಕವಾಸಿನಃ ತದಾಗ ಕ್ರೂರ ಮುತ್ಪಾದ್ಯ ಮನ್ಯಸೇ ಕಿಮನಾಗಸಂ. ಅಲ್ಲ, ಇಷ್ಟು ಜನ ಕ್ಷತ್ರಿಯರನ್ನು ನೀನು ಎಳೆದು ಇಟ್ಕೊಂಡಿಯಲ್ಲ, ಮತ್ತೆ ನೀನು ಹೇಳ್ತಾ ಇದ್ದೀನಿ ನಾನು ಯಾವ ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡೋದು ನನ್ನ ಮೇಲೆ ನೀವ್ಯಾಕೆ ಬಂದಿದ್ದೀರಾ ಅಂತ. ರಾಜ ರಾಜ್ಞ ಕಥಂ ಸಾಧೂನ್ ಹಿಂಸ್ಯಾ ನೃಪತಿ ಸತ್ತಮ, ಇಡೀ ಭೂಮಂಡಲವನ್ನು ಒಬ್ಬ ಆಳ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಗಡಿ ಬೇಕೇ ಬೇಕು. ಫಸ್ಟ್ ಆಫ್ ಆಲ್ ಪ್ರಜೆಗಳಿಗೆ ಭಿನ್ನ ಧರ್ಮ, ಭಿನ್ನ ಚಿಂತನೆ, ಅದು ಪ್ರಧಾನ. ಹೀಗಾಗಿ ನಾವು ಎಲ್ಲರನ್ನ ಆಳ್ತೇವೆ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಭಿನ್ನ ಧರ್ಮ, ಭಿನ್ನ ಪ್ರದೇಶ, ಆಯಾ ಪ್ರದೇಶಗಳ ಪರಿಧಿಯಲ್ಲಿ ಧರ್ಮ ಅನ್ನೋದು ಬದಲಾಗ್ತಾ ಇರುತ್ತೆ. ಧರ್ಮ ಬೇಸಿಕಲಿ ಅಂದರೆ ಹೊರಗಡೆಯ ಕ್ರಿಯೆ, ಹೊರಗಡೆಯ ನಡೆ, ಹೊರಗಡೆಯ ದಿನಚರಿ ಅಲ್ವಾ? ಅದರಿಂದಾಗಿ ಅಲ್ಲಿ ಅಲ್ಲಿ ಬೇರೆ. ಟಿಬೆಟಿನಲ್ಲಿ ಇರುವವರು ಧರ್ಮ ಬೇರೆ, ಅಂದರೆ ಹೊರಗಡೆಯ ಧರ್ಮ, ಎಕ್ಸ್ಟರ್ನಲ್ ಧರ್ಮ ಇಸ್ ಡಿಫ್ರೆಂಟ್, ಇಂಟರ್ನಲ್ ಧರ್ಮ ಒಂದೇ. ದೇವರಿಗೆ ವಿನೀತನಾಗಿ ಇರಬೇಕು, ಬೇರೊಬ್ಬರಿಗೆ ಉಪಕಾರ ಮಾಡಬೇಕು, ಅಪಕಾರ ಮಾಡಬಾರದು, ಕೃತಜ್ಞರಾಗಿರಬಾರದು, ಇವೆ ಸುಳ್ಳು ಹೇಳಬಾರದು ಇತ್ಯಾದಿಗಳೇ. ಮರುಭೂಮಿಯಲ್ಲಿರುವವರಿಗೂ ಅದೇ. ಆವಾಗ ಏನಾಗುತ್ತೆ? ಹೊರಗಡೆ ಎದ್ದು ಬೇರೆ ಆಗತ್ತೆ, ಅಲ್ಲಿ ದಾನ ಮಾಡಬೇಕಾದ ವಸ್ತುಗಳು ಬೇರೆ ಆಗತ್ತೆ, ಇಲ್ಲಿ ದಾನ ಮಾಡಬೇಕಾದ ವಸ್ತುಗಳು ಬೇರೆ ಆಗತ್ತೆ. ಟಿಬೆಟಿನಲ್ಲಿ ರೆಫ್ರಿಜರೇಟರ್ ತೊಗೊಂಡೋಗಿ ಟಿಬೆಟಲ್ಲಿ ದಾನ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಕೃಷ್ಣ ಏನು ಮಾಡಿದ? ದಾನದ, ಧರ್ಮದ, ಕರ್ಮದ ಸ್ಥೂಲ ಲಕ್ಷಣಗಳನ್ನು ಕೊಟ್ಟ. ಸಾತ್ವಿಕ ಲಕ್ಷಣ ಯಾವುದು ಅದನ್ನು ನೀವು ಎಷ್ಟೇ ಸೂಕ್ಷ್ಮಕ್ಕೆ ಅಳವಡಿಸಿಕೊಳ್ಳಬಹುದು. ಹಾಗೆ ಮಾಡಿದ್ದು ಗೀತೆಯಲ್ಲಿ. ಇಲ್ಲಿ ಅವನು ಹೇಳ್ತಾನೆ, ರಾಜರು ಇರಲೇಬೇಕು, ಬಹಳ ಜನ ರಾಜರೇ ಇರಬೇಕು, ಬಹಳ ಜನ ಆಳುವವರು ಇರಬೇಕು. ಆ ಬಹಳ ಜನ ಆಳುವವರನ್ನು ಒಬ್ಬ ರಾಜ ವಿನಾಕಾರಣ ಕೊಲ್ಲಬಾರದು. ನೀನು ಮಾಡ್ತಾ ಇರೋದೇನು? ಏನು ಕಾರಣ ಇದೆ ಅಂತ ನೀನು ಕೊಲ್ತಾ ಇದ್ದಿ. ತದ್ರಾಜ್ಞ ಸನ್ನಿಗೃಹ್ಯತ್ವಂ ರುದ್ರಾಯ ಉಪಜಿಹೀರ್ಷಸಿ, ಆ ಎಲ್ಲರನ್ನ ನಿಗ್ರಹ ಮಾಡಿ ರುದ್ರನಿಗೆ ಕೊಡ್ತಾ ಇದ್ದಿ. ಅದು ಏನು ಪ್ರಾಬ್ಲಮ್ ಗೊತ್ತಾ? ಯಾವ ರುದ್ರನ ಸನ್ನಿಧಾನ ಇವನಲ್ಲಿ ಇದ್ದು ಶತ್ರುಗಳನ್ನು ನಾಶಗೊಳಿಸುವಂತಹ ಒಂದು ಗುಣ ಬರಲಿ ಅಂತ ಅನುಸಂಧಾನ ಮಾಡಿರ್ತೇವೋ ಅದೇ ರಾಜನನ್ನು ನೀನು ಬಲಿ ಕೊಡ್ತಾ ಇದ್ದಿ. ಇದು ಸ್ವಾತ್ಮಘಾತವೂ ಹೌದು. ಅದರಿಂದ ಧರ್ಮ ಯಾವತ್ತೂ ಕೂಡ ಸ್ವಾತ್ಮಘಾತ ಮಾಡಿಕೊಡಲ್ಲ, ತನ್ನನ್ನು ತಾನೇ ನಾಶಪಡಿಸ್ಕೊಂಡು ಬಿಡಲ್ಲ. ಅದಕ್ಕೊಂದು ರೀತಿ ನೀತಿಗಳಿರುತ್ತೆ. ಮುಖ್ಯವಾದ ಅಧರ್ಮ ಅಥವಾ ತಪ್ಪು ಏನಿದೆ ಅದು ಆತ್ಮಘಾತ.
ಆತ್ಮಘಾತವೂ ಹೌದು, ಆತ್ಮ ಸಮಾನಘಾತವೂ ತಪ್ಪೆ. ಸೊ ತಪ್ಪು ಅಂದರೆ ಏನು? ಆತ್ಮಘಾತ. ಆತ್ಮ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ ಇಲ್ಲಿ. ಒಂದು ಆತ್ಮ ಸಮಘಾತ, ಇನ್ನೊಂದು ಆತ್ಮಘಾತ. ತನ್ನನ್ನು ತೊಂದರೆಗೆ ಸಿಕ್ಕಿಸಿಕೊಳ್ಳುವುದು, ಇನ್ನೊಂದು ತನ್ನಂತೆ ಇರುವವರನ್ನ ತೊಂದರೆಗೆ ಸಿಗಿಸುವುದು. ಇದೆರಡು ಆತ್ಮಘಾತವೇ. ರಾಜ ರಾಜ್ಞ ಕಥಂ ಸಾಧೂನ್ ಹಿಂಸ್ಯಾನ್ ನೃಪತಿ ಸತ್ತಮ ತದ್ರಾಜ್ಞ ಸನ್ನಿಗೃಹ್ಯತ್ವಂ ರುದ್ರಾಯೋಪಜಿಹೀರ್ಷಸಿ. ಹೇಗೆ ಅವರನ್ನು ಹಿಂಸೆ ಮಾಡ್ತೀನಿ ನೀನು ಬೇರೆಯವರನ್ನ? ವಯಂ ಹಿ ಶಕ್ತಾ ಧರ್ಮಸ್ಯ ಅಸ್ಮಾನಸ್ತದೇನೋಪಗಚ್ಛೇತ್ ಕೃತಂ ಬಾರ್ಹದ್ರಥತ್ವಯ. ವಯಂ ಹಿ ಶಕ್ತಾ ಧರ್ಮಸ್ಯ ರಕ್ಷಣೆ ಧರ್ಮಚಾರಿಣ. ಈ ಪಾಪವನ್ನು ಮಾಡಿರೋದ್ರಿಂದ ನಾನು ಬಂದಿದ್ದೇನೆ. ಯಾಕೆ ಅಂದರೆ ನೀನೇ ಹೇಳಿದೆಯಲ್ಲ ಧರ್ಮದಲ್ಲಿ ರತನಾಗಿರೋನು ಅಂತ. ನಾನು ಆ ಧರ್ಮದಲ್ಲಿ ರತನಾಗಿದ್ದೇನೆ, ಕ್ಷತ್ರಿಯ, ತಪ್ಪಿದ್ದವನಲ್ಲಿ ಆಕ್ರಮಣ ಮಾಡ್ತಾ ಇದ್ದೇನೆ. ತಸ್ಮಾದ್ಯೋಪಗಚ್ಛಾಮಃ ತವ ಬಾರ್ಹದ್ರಥಾಂತಿಕಂ ಮನುಷ್ಯಾಣಾಂ ಸಮಾಲಂಭೋ ನ ಚ ದೃಷ್ಟ ಕದಾಚನ ಸಕಥಂ ಮಾನುಷೈರ್ದೇವಂ ಎಷ್ಟು ಮಿಚ್ಛತಿ ಸಂಕರಂ. ನೋಡು, ಮನುಷ್ಯರ ಬಲಿ ಎಲ್ಲೂ ಕೂಡ ವೇದದಲ್ಲಿ ಇಲ್ಲ. ಯಾಕೆ ಮನುಷ್ಯರ ಬಲಿ ಇಲ್ಲ ಅಂದರೆ ಮುಂದೆ ನಿರೂಪಣೆ ಮಾಡ್ತಾನೆ ಇಲ್ಲಿ ಮುಂದಿನ ಕಡೆ. ಅದನ್ನು ಹಿಂದೆ ತಂದರೆ ನೋಡು, ಧರ್ಮ ಅರ್ಥ ಕಾಮ, ಈ ಧರ್ಮಾರ್ಥ ಕಾಮಗಳು ಏನಿದೆ ಅದು ಪೂರ್ತಿಯಾಗಿ ಯಾರಲ್ಲಿ ವಿಕಾಸ ಆಗಿರುತ್ತೋ ಅವರನ್ನು ಕೊಲ್ಲೋದು ಹಿಂಸೆ. ಕೆಲವೊಂದು ಪ್ರಾಣಿಗಳನ್ನು ಧರ್ಮ ಸಾಧನ ಅಂತ ಕೊಲ್ಲಬಾರದು, ಹಸು ಮೊದಲಾದವುಗಳು, ಕೋಳಿ ಮೊದಲಾದವುಗಳು ಧರ್ಮ ಸಾಧನ ಅಲ್ಲ, ಪುಷ್ಟಿಯೇ. ಅದನ್ನು ತಿನ್ನಬಹುದು, ತಿಂದೇ ಇರಬಹುದು, ಅದು ಇಷ್ಟ ಆಗಬಹುದು, ಇಷ್ಟ ಆಗದೇ ಇರಬಹುದು, ಅದು ಬೇರೆ. ಆದರೆ ಅದನ್ನು ಕೊಂದರೆ ತೊಂದರೆ ಇಲ್ಲ. ಯಾಕೆ ಅಂದರೆ ಧರ್ಮಾರ್ಥ ಕಾಮಗಳ ನಾಶ ಇಲ್ಲ, ಧರ್ಮದ ನಾಶ ಇಲ್ಲ, ಅರ್ಥದ ನಾಶ ಇಲ್ಲ, ಕಾಮದ ನಾಶವೂ ಇಲ್ಲ. ಹೋಗುವಾಗ ಮೂಳೆ ಇಲ್ಲದ ಪ್ರಾಣಿಗಳನ್ನು ತುಳಿತೀಯ, ಇರುವೆ ಮೊದಲಾದವುಗಳು, ಅದು ಏನಿಲ್ಲ ಅದು. ಕಡೆಗೆ ಜೈನ ಧರ್ಮವೂ ಕೂಡ ಹಿಂಸೆಯ ಪರಿಭಾಷೆಯಲ್ಲಿ ಅದನ್ನು ತಂದಿಲ್ಲ. ತತ್ವಾರ್ಥ ಸೂತ್ರದಲ್ಲಿ ಪಿಪೀಲಿಕಾದಿಗಳನ್ನು ಕೊಲ್ಲೋದ್ರಿಂದಾಗಿ ಪಾಪ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಜೈನ ಧರ್ಮವೂ ಕೂಡ ಒಪ್ಕೊಂಡಿದೆ ಅನಿವಾರ್ಯ ಅದು ಅಂತ. ಮನುಷ್ಯಾಣಾಂ ಸಮಾಲಂಭ ನ ಚದೃಷ್ಟ ಕದಾಚನ. ಮನುಷ್ಯರನ್ನು ಬಲಿ ಕೊಡೋದೆಲ್ಲೂ ಕಂಡಿಲ್ಲ. ಮತ್ತೆ ಕಂಡಿದೆಯಲ್ಲ, ಕಂಡಿದೆ ಎಲ್ಲಿ? ಹರಿಶ್ಚಂದ್ರನ ಯಾಗದಲ್ಲಿ. ರೋಹಿತನ ಬದಲು ಶುನಶೇಪನನ್ನ ಬಲಿಗೆ ಅಂತ ತರ್ತಾರೆ. ಹರಿಶ್ಚಂದ್ರ ಏನು ಮಾಡಿದ? ಮಗನೇ ಆಗೋದಿಲ್ಲ ಅಂತನ್ನುವ ದೃಷ್ಟಿಯಿಂದ ಮಗು ಹುಟ್ಟಿದ್ರೆ ಸಾಕು, ಆ ಮಗುವನ್ನು ನಿನಗೆ ಬಲಿ ಕೊಡ್ತೇನೆ ಅಂದ. ಅದಕ್ಕೆ ವರುಣ ಕಾಡ್ಲಿಕ್ಕೆ ಶುರು ಮಾಡಿದ ಅವನನ್ನು. ಮಗು ಹುಟ್ಟಿದ ಕೂಡಲೇ ಬಂದ, ಆಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಬಂದ, ಆದರೂ ಸ್ವಲ್ಪ ದಿವಸ ಆದ್ಮೇಲೆ ಬಂದ, ನಿರಂತರವಾಗಿ ಬರ್ಲಿಕ್ಕೆ ಶುರು ಮಾಡಿದ. ಆವಾಗ ಇಂದ್ರನೇ ಬಂದು ವರುಣನನ್ನು, ಇದು ರೋಹಿತನನ್ನು ತಪ್ಪಿಸಿಕೊಂಡು ಹೋಗುವ ಬುದ್ಧಿ ಕೊಟ್ಟ. ಮತ್ತೆ ರೋಹಿತನಿಗೆ ಗೊತ್ತಾಯಿತು, ನಾನು ಓಡಿ ಹೋಗಿದ್ದರಿಂದ ನನ್ನ ಅಪ್ಪನಿಗೆ ಜರೋದರ ರೋಗ ಬಂತು ಅಂತ. ಆ ರೋಹಿತ ಬರ್ತಾ ಇದ್ದಾಗ ಇಂದ್ರನೇ ತಡೆದ. ಅಲ್ಲಿ ಬಲಿಗೆ ಪ್ರವೃತ್ತನಾಗಿದ್ದಷ್ಟೇ ಬಲಿ ಕೊಡಲಿಲ್ಲ. ಆ ಶುನಶೇಪನಂತಂದ್ರು, ಶುನಶೇಪನಿಗೆ ಮಂತ್ರದರ್ಶನ ಆಯಿತು. ಆ ಮಂತ್ರದರ್ಶನ ಆದಾಗ ಅವನು ಬಿಡುಗಡೆಗೊಂಡ. ಬಿಡುಗಡೆ ಅದೇ ದೇವತೆಗಳು ಪಶು ಬಲಿ ತಗೊಂಡಾಯಿತು ಅಂದರು. ಮನುಷ್ಯ ದೇವ ಪಶು, ವಿಶೇಷತಃ ಜ್ಞಾನಿಯನ್ನು ದೇವ ಪಶು ಅಂತ ಕರೀತಾರೆ. ಯಾಕೆ ಅಂದರೆ ಪಶುವಿನಿಂದ ಹೇಗೆ ಮನುಷ್ಯರು ಸಂತೋಷ ಪಡ್ತಾರೋ ಹಾಗೆ ಜ್ಞಾನಿಯಿಂದ ದೇವತೆಗಳು ಸಂತೋಷ ಪಡ್ತಾರೆ.
ದೇವತೆಗಳ ಪೆಟ್ಸ್ ಯಾರು ಅಂದರೆ ಜ್ಞಾನಿಗಳು. ದೇವತೆಗಳ ಮುದ್ದಿನ ಪ್ರಾಣಿಗಳು ಯಾರು ಅಂದರೆ ಜ್ಞಾನಿಗಳು. ದೇವತೆಗಳು ಅವರನ್ನು ಜತನದಿಂದ ಸಾಕ್ತಾರೆ. ಹೀಗಾಗಿ ದೇವಪಶು ಇದು ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಹರಿಶ್ಚಂದ್ರನಿಗೆ. ಇದು ಇಷ್ಟೆಲ್ಲ ಘಟನೆ ಆದಮೇಲೆ ಅವನಿಗೆ ಅರ್ಥ ಆಯಿತು. ನೀವು ಹರಿಶ್ಚಂದ್ರನಿಂದ ಸ್ವೀಕರಿಸಬೇಕಾದ ಘಟನೆ ಇದು. ಅವನು ಹೊರಟ, ಬಲಿ ಕೊಡಲಿಲ್ಲ, ಆಮೇಲೆ ನಿಜವಾದ ಅರ್ಥ ಆಯಿತು, ಬಿಟ್ಟ. ಅದೇ ರೀತಿ ಪುರುಷ ಸೂಕ್ತದಲ್ಲಿ ಅಬದ್ಧನ್ ಪುರುಷಂ ಪಶುಂ ಅಂತ ಇದೆ, ಅದು ಅದೇ ಅರ್ಥ. ದೇವತೆಗಳಿಗೆ ಪಶುವಿನಂತೆ ಇದ್ದಾನೆ, ಅದಕ್ಕಾಗಿ ಇವನಿಗೆ ವಿಧಿ ಇದೆ. ಸಕಥಂ ಮಾನುಷೈರ್ದೇವಂ ಎಷ್ಟು ಮಿಚ್ಚತಿ ಶಂಕರಂ. ಹೀಗಿರುವಾಗ ಮನುಷ್ಯರಿಂದ ಸದಾಶಿವನನ್ನು ಪ್ರೀತಿಗೊಳಿಸಬೇಕು ಅಂತ ಹೆಂಗೆ ಹೋಗ್ತಿ? ವೇದವಿಹಿತ ಅಲ್ಲ ಅದು. ಈ ಹಿಂಸೆ ಅನ್ನೋದು ವೇದವಿಹಿತವಾ? ಅಲ್ಲ. ಸವರ್ಣೋ ಹಿ ಸವರ್ಣಾನಾಂ ಪಶು ಸಂಜ್ಞಾಂ ಕರಿಷ್ಯತಿ ಕೋನ್ಯ ಏವಂ ಯಥಾಹಿತ್ವಂ ಜರಾಸಂಧವೃಥಾಮತಿ. ಸವರ್ಣೋ ಹಿ ಸವರ್ಣಾನಾಂ ಪಶು ಸಂಜ್ಞಾಂ ಕರಿಷ್ಯತಿ ಕೋನ್ಯ ಏವ. ನೋಡಿ, ಯಾವುದೇ ಒಂದು ವರ್ಗದಲ್ಲಿ ಯಾವ ವರ್ಗ ತೀರ ಕಳಪೆ ಅಂದರೆ ಸಜಾತೀಯರನ್ನು ತಮಗೆ ಸಮಾನರಾದವರನ್ನು ಪಶು ಅಂತ ಯಾರು ಪರಿಗಣಿಸ್ತಾರೆ ಅವ್ರು ಕಳಪೆ. ನೋಡಿ, ಸಿಂಹ ಸಿಂಹನ್ ತಿನ್ನಲ್ಲ, ಹುಲಿ ಹುಲಿನ್ ತಿನ್ನಲ್ಲ, ಹಸು ಹಸುನ್ ತಿನ್ನಲ್ಲ. ಮನುಷ್ಯ ಮನುಷ್ಯರನ್ನು ಬಲಿ ಕೊಡ್ತಾ ಇದ್ದಾನೆ ಅಂದರೆ ಏನರ್ಥ? ಅವುಗಳಿಗಿಂತ ಕಡೆ ಅಲ್ಲ, ಕತ್ತೆ ಕಿರುಬ ಅವುಗಳನ್ನೇ ಅವುಗಳು ತಿಂತವೆ. ಅದಕ್ಕೆ ಅದು ಪ್ರಾಣಿಗಳಲ್ಲಿ ಅತ್ಯಂತ ನಿಕೃಷ್ಟ. ಅರಣ್ಯ ಪ್ರಾಣಿಗಳಲ್ಲಿ ಅತ್ಯಂತ ನಿಕೃಷ್ಟವಾದದ್ದು ಅದು. ತಿಂದು ಬಿಡ್ತಾವ ಅವು. ದೇವತೆಗಳಿಗೆ ಬಲಿ ಕೊಡೋ ಉನ್ನತ ಉದ್ದೇಶವೇ ಇರಲ್ಲ, ಅದನ್ನು ತಿನ್ನೋದೂ ಇಲ್ಲ. ಆದರೆ ನೀನು ಬುದ್ಧಿ ಇದೆ ಅಂತ ಹೇಳ್ತೀಯ, ಪಶುಗಳಿಗಿಂತ ಉತ್ತಮ ಅಂತ, ಸವರ್ಣರನ್ನು ಪಶು ಅಂತ ಮಾಡ್ತಾ ಇದ್ದೀಯ. ಅದು ಹೆಂಗದು? ಯಾರು ಹೀಗೆ ಮಾಡ್ತಾರೋ ಅವರಷ್ಟು ಕ್ರೂರಿಗಳಿಲ್ಲ, ಅವರಷ್ಟು ವ್ಯರ್ಥ ಬುದ್ಧಿಯವರಿಲ್ಲ. ಹೀಗಾಗಿ ಸವರ್ಣರಾದವರು ಮನುಷ್ಯರಾದವರು ಮನುಷ್ಯರನ್ನು ಪಶು ಅಂತ ಅನ್ನಬಾರದು. ಹಾಗಾದರೆ ಯುದ್ಧ ಮಾಡಿ ಸಾಯಿಸೋದು ಯಾಕೆ? ಯುದ್ಧ ಮಾಡಿ ಸಾಯಿಸೋದು ಯಾಕೆ ಅಂದರೆ ಅವರು ಮುಂದೆ ತಪ್ಪು ಕೆಲಸವನ್ನು ಮಾಡಬಾರದು ಅಂತ. ಅದಕ್ಕೆ ದೇಹದಿಂದ ಅವರನ್ನು ಬಿಡಿಸೋದು ಅಷ್ಟೇ, ಆ ಒಂದು ಲೆವೆಲ್. ಬಲಿಗಿಲಿ ಎಲ್ಲ ಕೊಡೋದಲ್ಲ. ನಿನಗದಿದೆಯಾ? ಅದನ್ನೇ ಹೇಳ್ಕೊಂಡು ಯುದ್ಧ ಮಾಡು. ಯಾರು ಸದಾಶಿವನನ್ನು ಒಪ್ಪೋದಿಲ್ವೋ ಅವರನ್ನು ನಾನು ಹೊಡೆದಾಡ್ತೇನೆ, ನನ್ನ ಬಲದಿಂದ ಸದಾಶಿವನ ಸರ್ವೋತ್ತಮತ್ವವನ್ನು ಪ್ರೂವ್ ಮಾಡ್ತೇನೆ ಅಂತನ್ನು. ಅದು ಬಿಟ್ಟು ನಿನಗಿಂತ ದುರ್ಬಲರಾದವರನ್ನೆಲ್ಲ ಕರೆತಂದು ಒಂದು ಕಡೆ ಕೂಡ ಹಾಕಿ ಅವರನ್ನು ಸಾಲಾಗಿ ನಿಲ್ಲಿಸಿ ನರಬಲಿಯನ್ನು ಕೊಡಲಿಕ್ಕೆ ಹೋಗಬಾರ್ದು. ನೀನು ಪ್ರಜ್ಞಾವಂತ ಜ್ಞಾನಿ ಅಂತ ಹೆಸರಿಗೆ, ಯಸ್ಯಾಂ ಯಸ್ಯಾಂ ಅವಸ್ಥಾಯಾಂ ಯಜ್ಜತ್ ಕರ್ಮ ಕರೋತಿ ಯಹ ತಸ್ಯಾಂ ತಸ್ಯಾಂ ಅವಸ್ಥಾಯಾಂ ತತ್ಫಲಂ ಸಮವಾಪ್ನುಯಾತ್. ಯಾರ್ಯಾರು ಯಾವ ಯಾವ ಅವಸ್ಥೆಯಲ್ಲಿ ಯಾವ ಯಾವ ಕರ್ಮವನ್ನು ಮಾಡ್ತಾರೆ ಆ ಉದ್ದೇಶ ಅನ್ನೋದು ಪ್ರಮುಖ. ಆಯಾ ಅವಸ್ಥೆಯಲ್ಲಿ ಆಯಾ ಕ್ರಿಯೆಗೆ ಆಯಾ ಫಲ. ಈ ಅವಸ್ಥೆಯಲ್ಲಿ ನೀನು ಎಲ್ಲ ರಾಜರನ್ನು ಪಶುಗಳನ್ನಾಗಿ ಮಾಡ್ತೇನೆ ಅಂದರೆ ಆ ಅವಸ್ಥೆಯಲ್ಲಿ ಆ ಫಲ. ನಿನ್ನನ್ನು ಪಶುವಾಗಿಸಬೇಕಾಗತ್ತೆ ಅಷ್ಟೇ. ತೇತ್ವಾಂ ಜ್ಞಾತಿ ಕ್ಷಯಕರಂ ವಯಮಾರ್ತಾನುತಾರಿಣಃ ಜ್ಞಾತಿವೃದ್ಧಿ ನಿಮಿತ್ತಾರ್ಥಂ ವಿನಿಹಂತು ಮಿಹಾಗತಾಃ. ನೀನು ಸಮಾನರಾದವರನ್ನು ಕೊಲ್ಲಲಿಕ್ಕೆ ಬಂದಿದ್ದೀಯಾ ಅಂತಲೇ ನಿನ್ನನ್ನು ಕೊಲ್ಲಲಿಕ್ಕೆ ನಾವು ಬಂದಿರೋದು. ಸಮಾನರಾದವರನ್ನು ಕಾರಣವೇ ಇಲ್ಲದೆ ಕೊಲ್ಲಲಿಕ್ಕೆ ಬಂದಿದ್ದೀಯ. ನಿನ್ನನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ನಾವು? ದುರ್ಮಾರ್ಗ ದುರುಳ ಅಂತ ಟ್ರೀಟ್ ಮಾಡಬೇಕು. ಅದನ್ನು ತೆಗೆಯೋದು ಕ್ಷತ್ರಿಯರ ಕರ್ತವ್ಯ. ನೀನು ತಪ್ಪು ಮಾಡಿಲ್ಲ ಅಂತ ಯಾಕೆ ಅಂದ್ಕೊಳ್ತಾ ಇದ್ದೀ?
ತಪ್ಪಿನ ನಿರ್ವಚನ ಏನು ಅಂತಂದ್ರೆ ಸವರ್ಣನಾದವರು ಸವರ್ಣರನ್ನು ಪಶುಗಳನ್ನಾಗಿ ಮಾಡೋಲ್ಲ, ನೀನು ಆ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀಯ. ಒಂದು ವಸ್ತುವನ್ನು ಒಂದು ಪ್ರಾಣಿಯನ್ನು ಕೊಲ್ಲಬೇಕು ಅಂತಂದರೆ ಅದರಿಂದ ಅರ್ಥ ಏನಾದ್ರು ಇರಬೇಕು. ಅರ್ಥ ಇದೆಯಾ ನಿನ್ನ ಈ ಹಿಂಸೆಗೆ? ಅರ್ಥ ಅಂದರೆ ಪ್ರಯೋಜನ. ಪ್ರಯೋಜನ ಉಂಟಾ ಈ ಹಿಂಸೆಗೆ? ಸರಿ, ಧರ್ಮ ಸಾಧನವಾ? ಧರ್ಮ ಅಲ್ಲ, ಅರ್ಥ ಅಲ್ಲ. ಕಾಮ ಹೆಂಗ್ ಸಾಧನೆ ಆಗತ್ತೆ? ವೇದವಿಹಿತವಾ? ಇಂತಹ ಮನುಷ್ಯರನ್ನ ಬಲಿ ಕೊಟ್ರೆ ಹೀಗಾಗತ್ತೆ ಅಂತ ಎಲ್ಲ ತಾಮಸರೇ ಮನುಷ್ಯರನ್ನು ಬಲಿ ಕೊಡೋದು. ವೇದವನ್ನ ಒಪ್ಪದವರು ಏನೋ ಪ್ರೀತಿಗಾಗಿ ಮನುಷ್ಯರನ್ನು ಬಲಿ ಕೊಡ್ತಾರೆ. ಅದರಿಂದ ನಾಸ್ತಿ ಲೋಕೆ ಪುಮಾನನ್ಯ ಕ್ಷತ್ರಿಯೇಶ್ವತಿ ಚೈವ ತತ್ ಮನ್ಯಸೆ ಸಚತೆ ರಾಜನ್ ಸುಮಹಾನ್ ಬುದ್ಧಿ ವಿಪ್ಲವ. ಇದು ನಿನ್ನ ಬುದ್ಧಿ ವಿಪ್ಲವ. ಬುದ್ಧಿ ವಿಪ್ಲವ ಇಲ್ಲಿ ನೀನು ಈಗ ಇವ್ರನ್ನೆಲ್ಲ ಕೊಂದ್ರೆ ಅವರಿಗೆ ಯಾವ ಪ್ರಯೋಜನವೂ ಇಲ್ಲ. ನರಕಕ್ಕೆ ಹೋಗಲ್ಲ, ಸ್ವರ್ಗಕ್ಕೂ ಹೋಗಲ್ಲ. ಆ ಪರಿಸ್ಥಿತಿಗೆ ನೀನು ತಂದೆ. ಯಾಕೆಂದ್ರೆ ಯುದ್ಧದಲ್ಲಿ ಕೊಂದಿರೋದಲ್ಲ ನೀನು, ಬಲಿ ಕೊಡಲಿಕ್ಕೆ ಅಂತ ತಂದು ಕೊಳೆ ಹಾಕಿದ್ದಿ. ಅವರು ಯುದ್ಧದಲ್ಲಿ ಕೊಟ್ಟಿದ್ರೆ ಸಂತೋಷವಾಗಾದರೂ ಸಾಯ್ತಾ ಇದ್ರು, ಅದೂ ಅಲ್ಲ, ಒಂದೋ ಶರಣಾಗ್ತಾ ಇದ್ರು. ಶರಣಾಗಲಿಕ್ಕೂ ಅವಕಾಶ ಇಲ್ಲ, ಯುದ್ಧದಲ್ಲಿ ಸಾಯಲಿಕ್ಕೂ ಅವಕಾಶ ಇಲ್ಲ. ಏನು ಮಾಡದೆ ಸಹಾಯಹೀನರಾಗಿ ಅವರನ್ನ ಕಟ್ಟಿ ಎಳ್ಕೊಂಡು ಬಂದು ವಧಾಸ್ಥಾನದಲ್ಲಿ ಇರಿಸಿ ಕಟುಕನೊಬ್ಬ ಕೊಲ್ತಾನೆ. ಇದು ಯಾವ ದೇವರಿಗೆ ಪ್ರೀತಿ? ಇದಲ್ವಾ ಬುದ್ಧಿ ವಿಪ್ಲವ ಅಂದರೆ? ಏನಾದರೂ ಪ್ರಯೋಜನ ಉಂಟಾ? ಇದು ಹಿಂಸೆ ಅಲ್ವಾ? ಹಿಂಸೆ ಅಂದರೆ ಏನು ಅಂದರೆ, ಯಾವ ಧರ್ಮಾದಿಗಳ ಉದ್ದೇಶವೂ ಇಲ್ಲದಿದ್ದರೂ ಅವನನ್ನು ಅನ್ಯಾಯ ಮಾಡಿದವನನ್ನು ಕೊಲ್ಲುವಂತಹ ಒಂದು ಅವಕಾಶ ಇಲ್ಲದಿದ್ದರೂ ಧರ್ಮಕ್ಕೆ ಸಾಧಕವಾಗಿ ನೀನು ಏನು ಯುದ್ಧ ಮಾಡ್ತಾ ಇದ್ದಿ, ಏನು ಕೊಲ್ತಾ ಇದ್ದಿ, ಧರ್ಮಕ್ಕೆ ಸಾಧಕ ಅಲ್ಲ, ಧರ್ಮ ಬಾಧಕ ಇದು. ಅದು ಹೇಗೆ ನೀನು ಬುದ್ಧಿವಂತ ಆಗ್ತೀಯ? ಬುದ್ಧಿವಂತ ಅಂತಾದರೆ ನೀನು ಮಾಡುವ ಹಿಂಸೆ ಧರ್ಮಕ್ಕೋ ಅರ್ಥಕ್ಕೋ ಕಾಮಕ್ಕೋ ಸಾಧಕ ಆಗಬೇಕು. ಇದು ಯಾವ ರೀತಿ, ಇದು ಯಾವುದಿದು? ಅದರಿಂದಾಗಿ ನೀನು ಧರ್ಮಕ್ಕೆ ಸಾಧಕ ಅಲ್ಲ, ಅರ್ಥಕ್ಕೆ ಸಾಧಕ ಅಲ್ಲ, ಕಾಮಕ್ಕೂ ಸಾಧಕ ಅಲ್ಲದ ಕೆಲಸವನ್ನು ನೀನು ಮಾಡ್ತಾ ಇದ್ದೀಯ. ಆದ್ದರಿಂದಾಗಿ ಧರ್ಮಾರ್ಥ ಕಾಮಗಳಿಗೆ ಸಾಧಕ ಅಲ್ಲ ನಿನ್ನ ಕೆಲಸ. ಆದ್ದರಿಂದಾಗಿ ನಿನ್ನದು ವ್ಯರ್ಥ ಕ್ರಿಯೆ, ಅಥವಾ ಇದು ಹಿಂಸೆ ಅಂತ ಕರೆಯಲ್ಪಡ್ತದೆ. ಕೋ ಹಿ ಜಾನನ್ ಅಭಿಜನಂ ಆತ್ಮವಾನ್ ಕ್ಷತ್ರಿಯೋ ನೃಪ ನಾ ವಿಷೇತ್ ಸ್ವರ್ಗಮತುಲಂ ರಣಾನಂತರಮವ್ಯಯಂ. ಕೋ ಹಿ ಜಾನನ್, ತನ್ನ ಬಗೆಗೆ ದೊಡ್ಡ ವಂಶಾಂತ ಹೆಮ್ಮೆ ಪಟ್ಟುಕೊಂಡವ ಯಾರು? ಪ್ರಜ್ಞಾವಂತ ಕ್ಷತ್ರಿಯ ಇವರೆಲ್ಲ ಇದ್ದಾರೆ. ಅವನು ಯುದ್ಧ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ. ಆ ಕ್ಷತ್ರಿಯರಿಗೆ ಯುದ್ಧದ ಅವಕಾಶವೇ ಕೊಡದೆ, ನೀನು ಯುದ್ಧ ಮಾಡದೆ ಅವರನ್ನು ಕೊಂದ್ರೆ ಯಾರು ಉದ್ಧಾರ ಆಗ್ತಾರೆ? ಯಾರು ಉದ್ಧಾರ ಆಗಲ್ಲ. ಸ್ವರ್ಗಂ ನಾ ವಿಷೇತ್ ಸ್ವರ್ಗಮತುಲಂ ಸ್ವರ್ಗಂ ಹೇವ ಸಮಾಸ್ಥಾಯ ರಣಯಜ್ಞೇಶು ದೀಕ್ಷಿತಾಹ ಜಯಂತಿ ಕ್ಷತ್ರಿಯಾಲೋಕಾನ್ ತದ್ವಿಧಿ ಮನುಜರ ಜಭ. ರಣಯಜ್ಞದಲ್ಲಿ ದೀಕ್ಷಿತರಾಗೋದೇ ಯಾವುದೋ ಒಂದು ಒಳ್ಳೆಯದಕ್ಕೆ ಪೂರಕವಾಗಿ. ಏಷ ಇಂದ್ರೋ ವೈಜಯಂತೋ ಸ್ವರ್ಗಯೋನಿರ್ಮಹದ್ಬ್ರಹ್ಮ ಸ್ವರ್ಗಯೋನಿರ್ಮಹದ್ಯಚಃ ಸ್ವರ್ಗಂ ಯೋನಿಸ್ತಪೋ ಯುದ್ಧೇ ಮೃತ್ಯುಸ್ಸೋವ್ಯಭಿಚಾರವಾನ್. ಸ್ವರ್ಗಯೋನಿರ್ಮಹದ್ಬ್ರಹ್ಮ, ಸ್ವರ್ಗಕ್ಕೆ ಕಾರಣ ಮಹದ್ಬ್ರಹ್ಮ, ಲಕ್ಷ್ಮಿ ಅಥವಾ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ವೇದ. ಸ್ವರ್ಗಯೋನಿರ್ ಮಹದ್ಯತಃ, ಜಗತ್ತಿನಲ್ಲಿ ಒಳ್ಳೆ ಕರ್ತವ್ಯವನ್ನು ಮಾಡಿ ಉಪಕಾರವನ್ನು ಮಾಡಿದರೆ ಸ್ವರ್ಗ ಸಿಗತ್ತೆ. ಸ್ವರ್ಗಯೋನಿರ್ ಮಹದ್ಬ್ರಹ್ಮ ಸ್ವರ್ಗಯೋನಿರ್ ಮಹದ್ಯಶಃ ಸ್ವರ್ಗಂ ಯೋನಿಸ್ತಪಃ, ಸ್ವರ್ಗಕ್ಕೆ ಕಾರಣ ತಪಸ್ಸು, ಒಳ್ಳೆ ಆಲೋಚನೆ. ಯುದ್ಧೇ ಮೃತ್ಯು,
ಯುದ್ಧದಲ್ಲಿ ಸಾವು ಅಂದರೆ ಒಳ್ಳೆಯ ಉದ್ದೇಶಕ್ಕಾಗಿ ಸಾವು. ಇದೆಲ್ಲ ಇದ್ರೆ ಸ್ವರ್ಗ ಸಿಗತ್ತೆ, ಇಲ್ಲ ಅಂದರೆ ಸ್ವರ್ಗ ಸಿಗೋದಿಲ್ಲ. ನೀನೀಗ ಮಾಡ್ತಾ ಇರೋದು ಏನು, ಯಾವ ಕ್ರಿಯೆಗೆ ಅರ್ಥ ಇದೆ? ಒಂದು ವೇದವೇ, ಒಂದು ಪ್ರಕೃತಿಯ ಆರಾಧನೆಯೇ, ಇದು ಒಳ್ಳೆ ಕೀರ್ತಿ ತಂದುಕೊಡುವಂತಹ ಕೆಲಸವೇ, ಒಳ್ಳೆ ಆಲೋಚನೆ ತಪಸ್ಸೆ, ಯುದ್ಧದಲ್ಲಿ ಸಾವೆ, ಏನು ಮಾಡ್ತಾ ಇದೆ ಅಂತ ಲೋಕದಲ್ಲಿ ಒಳ್ಳೆಯದು ಅಂತ ಇದ್ರೆ ಇದು, ಇದಕ್ಕೆ ವಿರುದ್ಧವಾಗಿ ನಡೆದಾಗ ಹಿಂಸೆ ಆದರೆ ಅದು ಹಿಂಸೆ ಅಲ್ಲ. ಬೇರೊಬ್ಬರ ನಿಗ್ರಹ ಅನ್ನೋದು ಹಿಂಸೆ ಅಲ್ಲ, ಬೇರೊಬ್ಬರ ನಿಗ್ರಹ ಅನ್ನೋದು ಹಿಂಸೆ ಅಲ್ಲ. ಅದರಿಂದ ಇದು ಹೀಗೇ ಚಿಂತನೆ ಮಾಡಬೇಕು. ಏಷ ಹೈಂದ್ರೋ ವೈಜಯಂತೋ ಗುಣೈರ್ನಿತ್ಯಂ ತಮಾಹಿತ ಏನಾತುರಾನ್ ಪರಾಜಿತ್ಯ ಜಗತ್ಪಾತಿ ಶತಕ್ರತು. ಈಗ ನೋಡು, ಸ್ವರ್ಗಾಧಿಪತಿ ಇಂದ್ರ ಈ ರೀತಿ ಯಾಕೆ ಬಲಿ ಕೊಡೋದಿಲ್ಲ ಅದನ್ನ ಪ್ರಶ್ನೆ ಮಾಡ್ಕೊ. ನಿಮ್ಗೆ ಸ್ವರ್ಗ ಸಿಗಬೇಕು, ಅದಕ್ಕೆ ಸ್ವರ್ಗಾಧಿಪತಿ ಇಂದ್ರನೇ ಆ ರೀತಿ ಮಾಡ್ತಾ ಇಲ್ಲ, ತನ್ನ ಕರ್ತವ್ಯ ಜನಗಳ ಪಾಲನೆ ಅಂತ ಇದ್ದಾನೆ, ಶತ್ರುಗಳನ್ನು ಎದುರಿಸ್ತಾನೆ, ಬಲಿ ಕೊಡೋಲ್ಲ ಅಂದಮೇಲೆ ಇದೇನಿದು? ಪಶುಗಳನ್ನು ಬಲಿ ಕೊಡೋದು ಖಂಡಿತ, ಮನುಷ್ಯರು ಪಶುಗಳಲ್ಲ. ಅದರಿಂದ ಸ್ವರ್ಗ ಮಾರ್ಗಾಯ ಕಸ್ಯ ಸ್ಯಾತ್ ವಿಗ್ರಹೋ ವೈ ಯಥಾಥವಾ. ಈ ಯುದ್ಧ ಸ್ವರ್ಗಕ್ಕೆ ಎಲ್ಲಿಂದ ಪೋಷಕ, ಸ್ವರ್ಗಕ್ಕೆ ಎಲ್ಲಿಂದ ಪ್ರೇರಕ? ಮಾಗಧೈರ್ ವಿಪುಲೈ ಸೈನ್ಯೈ ಬಾಹುಲ್ಯ ಬಲದರ್ಪಿತ ಮಾವ ಮಂಸ್ಥಾಃ ಪರಾನ್ ರಾಜನ್ ನಾಸ್ತಿ ವೀರ್ಯಂ ನರೇ ನರೇ. ನೋಡು, ನೀನು ಬಲಿಷ್ಠ ಇರಬಹುದು, ಇವರೆಲ್ಲರನ್ನ ಕೊಂದೆ ಅಂತ ಹೇಳಿ ಬಲಿಷ್ಠನಾಗಿ ಇದ್ದೇನೆ ಅಂತ ಹೇಳಿ ಇವ್ರನ್ನೆಲ್ಲ ಕೊಲ್ಬೇಡ, ಅದು ಸುಮ್ಮನೆ ಬಲದ ವ್ಯರ್ಥವಾದ ಉಪಯೋಗ. ಪ್ರತಿಯೊಬ್ಬರಲ್ಲಿಯೂ ವೀರ ಇರಲ್ಲ, ಅದರಿಂದಾಗಿ ನೀನು ಯಾರನ್ನೋ ಕರೆತಂದೆ ಕೊಂದೆ ಅಲ್ಲ, ಬಲಿಷ್ಠರನ್ನು ಕರೆತಂದು ಕೊಂದು ನನ್ನ ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಧರ್ಮ ಅಂದರೆ ಏನು? ಆರಾಧನೆ, ಬೇರೊಬ್ಬರಿಗೆ ಸಂತೋಷವನ್ನು ನೀಡುವಂಥದ್ದು. ಸಮಂ ತೇಜಸ್ತ್ವಯಾ ಚೈವ ವಿಶಿಷ್ಟಂ ವಾ ನರೇಶ್ವರ ಯಾವದೇತದಸಂಬುದ್ಧಂ ತಾವದೇವ ಭವೇತ್ತವ ವಿಶಹ್ಯಮೇತದಸ್ಮಾಕಂ ಅಥೋ ರಾಜನ್ ರವೀಮಿತೇ. ಅದರಿಂದ ನಿನಗೆ ಸಮವಾದ ಶಕ್ತಿ ಇರಬಹುದು, ನಿನಗಿಂತ ಅಧಿಕವಾದ ಶಕ್ತಿಯೂ ಇರಬಹುದು, ಅದರಲ್ಲಿ ಯಾವುದೇ ವಿವಾದ ಇಲ್ಲ. ಸಮವಾದ ಶಕ್ತಿ ಇರಬಹುದು, ವಿಶಿಷ್ಟವಾದ ಶಕ್ತಿ ಇರಬಹುದು, ಅದ್ಯಾವುದು ಪೋಷಕ ಅಲ್ಲ. ನೀನು ಅವ್ರನ್ನ ಬಂದೆ, ಕರೆತಂದೆ, ಕೊಂದೆ, ಈ ಕೊಲ್ಲೋದೇನಿದೆ ಅದು ಏನಕ್ಕೆ ಸಾಧಕ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವರೆಲ್ಲ ಏನು ಕಳ್ತನ ಮಾಡ್ತಾ ಇದ್ರ, ಇವ್ರನ್ನ ಕೊಂದದ್ರಿಂದಾಗಿ ಜಗತ್ತಿಗೆ ಹಿತ ಅಂತನ್ಲಿಕ್ಕೆ, ಅಥವಾ ಬೇರೊಬ್ಬರನ್ನ ಕಾಮ ಅನುಭವಿಸರಂತೆ ತಡೆದಿದ್ರ, ಅಥವಾ ಸುಮ್ಮನೆ ಅರ್ಥನಾಶವನ್ನು ಮಾಡ್ತಾ ಇದ್ರ, ಏನೂ ಅಲ್ಲ. ಹಿಂಸೆಯ ನಿರ್ವಚನ, ಪೂಜೆಯ ನಿರ್ವಚನ, ಬಲಿಯ ನಿರ್ವಚನ ಎಲ್ಲ ಇದೇ ಹಂತದಲ್ಲಿ ಬರುತ್ತೆ. ಸಮಂ ತೇಜ ಯಾವದೇತದ ಸಂಬುದ್ಧಂ ತಾವದೇವ ಭವೇತ್ತವಾ ವಿಷಹ್ಯಂ. ಇದು ನಿನಗೆ ತಿಳಿದಿಲ್ಲ, ಈಗ ತಿಳಿಸ್ತಾ ಇದ್ದೇವೆ, ನಾವು ವಾಪಸ್ ಹೋಗ್ತೇವೆ, ಏನು ಚಿಂತೆ ಇಲ್ಲ. ವೇದ ಅನ್ನೋದು ಪ್ರಮಾಣ, ವೇದ ಪ್ರಾಮಾಣ್ಯದ ಹಿನ್ನೆಲೆಯಲ್ಲಿ ನೋಡು ನೀನು. ಸರಿ, ವೇದ ಪ್ರಾಮಾಣ್ಯದ ಹಿನ್ನೆಲೆಯಲ್ಲಿ ನೋಡಬೇಡ, ಹಾಗೆ ಯೋಚನೆ ಮಾಡು. ಧರ್ಮಾರ್ಥ ಕಾಮಗಳ ಹಿನ್ನೆಲೆಯಲ್ಲಿ ನೀನು ನಿನ್ನ ಕ್ರಿಯೆಯನ್ನು ತೀರ್ಮಾನ ಮಾಡಬೇಕೇ ವಿನಃ ಧರ್ಮಾರ್ಥ ಕಾಮಗಳಿಂದ ಆಚೆ ಕ್ರಿಯೆಯನ್ನು ತೀರ್ಮಾನ ಮಾಡಬೇಡ. ಸೊ ಜಗತ್ತಿನಲ್ಲಿ ಇವತ್ತು ಮಿಸ್ ಆಗಿರೋದು ಯಾವುದು ಅಂದರೆ ಧರ್ಮಾರ್ಥ ಕಾಮಗಳ ನೇರ್ಪು. ಧರ್ಮಾರ್ಥ ಕಾಮಗಳು ಇಲ್ಲದೇ ಇರೋದ್ರಿಂದಾಗಿ ಈ ಜಗತ್ತು ಇವತ್ತು ಏನೇನೋ ಚಿಂತನೆ ಮಾಡ್ತಾ ಇದೆ. ಕಳ್ಳರ ಜೀವಕ್ಕೆ ಬೆಲೆ ಉಂಟು, ಉಗ್ರಗಾಮಿಗಳ ಜೀವಕ್ಕೆ ಬೆಲೆ ಉಂಟು, ಆದರೆ ಪೊಲೀಸರ ಜೀವಕ್ಕೆ ಬೆಲೆ ಇಲ್ಲ. ಇದು ಹೀಗೆ ಉಲ್ಟ ಜರಾಸಂದನದ್ದೇ ಅದು. ವಿಷಹ್ಯಮೇ ತದಸ್ಮಾಕಂ ಅಥೋ ರಾಜನ್ ರವೀಮಿತೆ ಜಹಿತ್ವಂ ಸದೃಶೇಷ್ವೇವ
मानं दर्पं च मागध मागमस्स सुतामत्यः सबलश्चयमक्षयम्। आमेले ಇಲ್ಲ ನನ್ನ ಪರಾಕ್ರಮವನ್ನು ತೋರಿಸಬೇಕು ಅಂತ ಇದ್ದೇನೆ, ಪರಾಕ್ರಮದ ಕುರಿತು ನನಗೆ ಮೋಹ ಇದೆ, ಪರಾಕ್ರಮದ ಕೀರ್ತಿ ಜಗತ್ತಿನಲ್ಲಿ ಮುಂದೆ ಹರಡತ್ತೆ, ಇಷ್ಟು ಜನರನ್ನ ಕೊಂದ್ರೆ ಅಂತ ಅನ್ಬೇಕು ನೀನು. ಯಾಕೆಂದ್ರೆ ಧರ್ಮ ಅಲ್ಲ, ಅರ್ಥ ಅಲ್ಲ, ಇದೊಂದು ಕಾಮ. ಅರ್ಥವೂ ಹೌದು, ಮುಂದೆ ಪ್ರಯೋಜನ ಏನು? ಸತ್ತ ಮೇಲೂ ಕೂಡ ಜರಾಸಂಧನಂತಹ ಕೀರ್ತಿವಂತರಿರಲಿಲ್ಲ ಅಂತ, ನಿನಗೆ ಅಪಕೀರ್ತಿಯೇ ಇರೋದು. ಯಾಕೆಂದ್ರೆ ವಿಷಮರನ್ನ ಕರ್ಕೊಂಡು ಬಂದು ಕೊಲ್ತಿ ಅಂತಂದ್ರೆ ಅದೇನು ಪ್ರಯೋಜನ? ನಿನಗೆ ಸಮಾರರಾದವರನ್ನ ಕುರಿತು ಹೋರಾಡಿದ್ರೆ ಪ್ರಯೋಜನ ಉಂಟು, ನಿನ್ನ ಕೀರ್ತಿ ಮುಂದೆ ಬೆಳೆಯುತ್ತೆ. ಯಾರ್ಯಾರನ್ನು ಕೊಂದ್ರೆ ಏನು ಪ್ರಯೋಜನ? ಇವರೆಲ್ಲ ನಿನಗೆ ಸಮಾನರ, ಸಮಾನರಾಗಿದ್ದರೆ ಹೆಡಮುರಿಗೆ ಕಟ್ಟಿ ಹೇಳ್ಕೊಂಡು ಬರ್ಲಿಕ್ಕೆ ಆಗ್ತಿರ್ತಿತ್ತ? ಇಲ್ಲ. ದಂಭೋದ್ಭವ ಕಾರ್ತ ವೀರ್ಯ ಉತ್ತರಶ್ಚ ಬೃಹದ್ರಥ ಶ್ರೇಯಸೋ ಹ್ಯವಮಿತ್ಯೇಹ ವಿನೇಶ ಸಬಲಾ ನೃಪಾಹ. ವೆಕ್ಕಾಶ್ಜನರಾದರೂ ತಮಗಿಂತ ಬಲಿಷ್ಠರು ಇರುವುದನ್ನು ಲೆಕ್ಕಿಸಿಕೊಳ್ಳದೆ ಯುದ್ಧ ಮಾಡಿ ಸತ್ತವರು ಜಾಸ್ತಿ. ಅದರಿಂದಾಗಿ ಶ್ರೇಯಸಃ ಒಳ್ಳೆಯದನ್ನು ಅವಮತ್ಯ ಕಡೆಗಣಿಸಿ ನೃಪಾಹ ತಬಲಾಹ ವಿನೇತು ಅಂತ ಅವನು ಹೇಳ್ತಾನೆ. ಈ ರೀತಿ ಹೇಳಿದಾಗ ಜರಾಸಂಧ ಹೇಳ್ತಾನೆ, ಕೃಷ್ಣ ನಾಹಂ ಕಂಸ ಪ್ರಳಂಬೋವ ನ ಬಾಣೋ ನ ಚ ಮುಷ್ಟಿಕ ನರಕೋ ನೇಂದ್ರ ತಪನೋ ನ ಕೇಶಿ ನ ಚ ಪೂತನ. ಏ ನಾನಂದ್ರೆ ಯಾರು ಅನ್ಕೊಂಡಿದ್ದೀಯ? ನಾನು ಕಂಸ ಅಲ್ಲ, ಪ್ರಲಂಬ ಅಲ್ಲ, ಬಾಣ ಅಲ್ಲ, ಮುಷ್ಟಿಕ ಅಲ್ಲ, ನರಕಾಸುರ ಅಲ್ಲ, ಕೇಶಿಯೂ ಅಲ್ಲ, ಪೂತನೆಯೂ ಅಲ್ಲ. ನ ಕಾಲಯವನೋ ವಾಪಿ ಯತ್ವಜ ನಿಹಿತಾಯುಧಿ. ಕಾಲಯವನೂ ಅಲ್ಲ. ನೀನು ಯಾರ್ಯಾರನ್ನ ಕೊಂದಿದ್ದಾರೋ ಅವ್ರ್ಯಾರೂ ನಾನಲ್ಲ. ಯಾಕೆ ಅಂದರೆ, ಯಾಕೆ ಈ ಅಭಿಪ್ರಾಯ ಅಂದರೆ, ಅವನಿಗೆ ಅವ್ರಿಗೆ ಯಾರಿಗೂ ಬೇಸೆ ಇರಲಿಲ್ಲ, ತತ್ವಶಾಸ್ತ್ರದ ಬೇಸ ಇರಲಿಲ್ಲ. ನನಗೆ ತತ್ವಶಾಸ್ತ್ರದ ಬೇಸಿದೆ. ನೀನು ಯಾರ್ಯಾರನ್ನ ಸಾಯಿಸಿದೆಯೋ ಅವ್ರು ಯಾರಿಗೂ ಕೂಡ ಜ್ಞಾನದ ಬೆಂಬಲ ಇರಲಿಲ್ಲ ಉತ್ಕಟವಾಗಿ. ತ್ವಂತು ಗೋಪ ಕುಲೋತ್ಪನ್ನೋ ಜಾತಿಂ ವೈ ಪೂರ್ವಿಕೀಂ ಸ್ಮರ. ನೀನು ಗೋಪಕುಲೋತ್ಪನ್ನ ಅಂದ್ಬಿಡ್ತಾನೆ. ಯಾಕೆ ಈ ರೀತಿ ಜರಾಸಂಧ ಹೇಳ್ತಾನೆ ಅಂದರೆ, ವಸುದೇವ ಗೋವುಗಳನ್ನು ಇಟ್ಕೊಂಡಿರ್ತಾನೆ. ಆಗ ಕ್ಷತ್ರಿಯರು ಪ್ರೈವೇಟ್ ಆರ್ಮಿ ಇಟ್ಕೊಂಡು ಬದುಕ್ತಾ ಇದ್ದದ್ದು. ಗಣರಾಜ್ಯ ಯಾವುದು? ಯಾದವರದ್ದು. ಗಣರಾಜ್ಯದಲ್ಲಿ ಚಕ್ರವರ್ತಿತ್ವ ಇಲ್ಲ, ತೆರಿಗೆ ಅಲ್ಲೇ ತೀರಾ ಒಳಗಡೆಯಿಂದ ಹೋಗಬೇಕು, ತೀರಾ ಸೀಮಿತ ತೆರಿಗೆ ಅವರಿಗೆ. ಅದರಿಂದಾಗಿ ನೀನು ಹುಟ್ಟಿದ್ದು ಎಲ್ಲಿ? ಗೋಪಾಲಕರ ಕುಲದಲ್ಲಿ. ಅಂದರೆ ವಸುದೇವನೇ ಗೋಪಾಲಕ. ಪೌರ್ವಿಕೀಂ ಜಾತಿಂ ವೈ ಪೌರ್ವಿಕೀಂ ಸ್ಮರ. ನೀನು ಹಿಂದನ ಹುಟ್ಟನ್ನು ನೆನಪಿಸಿಕೋ. ನೀನೇನು ಕ್ಷತ್ರಿಯತ್ವದ ಬಗ್ಗೆ ಮಾತನಾಡುವುದು? ನೀವು ರಾಜರೇ ಅಲ್ಲ, ಚಕ್ರವರ್ತಿಗಳಲ್ಲ, ಗಣರಾಜ್ಯದಲ್ಲಿರುವವರನ್ನ ರಾಜರು ಅಂತ ನಾನು ಪರಿಗಣಿಸೋದು. ಗಣರಾಜ್ಯದಲ್ಲಿ ಇರುವವರನ್ನು, ಗಣರಾಜ್ಯ ಅಂದರೆ ಗೊತ್ತಲ್ಲ ನಿಮಗೆ, ಬೇರೆ ರಾಜರ ಮೇಲೆ ದಾಳಿ ಮಾಡಲಿಕ್ಕಿಲ್ಲ, ರಾಜಸೂಯ ಯಾಗ ಮಾಡಲಿಕ್ಕಿಲ್ಲ, ಅವರಿಗೆ ಅಶ್ವಮೇಧ ಯಾಗ ಮಾಡಲಿಕ್ಕಿಲ್ಲ. ದೇವ್ರು ಮಾಡ್ದ ಅದ್ದರೆ ಅಶ್ವಮೇಧ ಯಾಗ ಮಾಡ್ದ, ರಾಜಸೂಯ ಅಶ್ವಮೇಧ ಯಾಗಗಳನ್ನು ಮಾಡಲಿಕ್ಕಿಲ್ಲ. ಯಾಕೆಂದರೆ ಸಮ್ರಾಟ್ ಅಲ್ಲ ಅವರು. ಅವ್ರೇನು ಮಾಡಬೇಕು? ನಮ್ಮ ಒಂದು ಕಮ್ಯುನಿಟಿಯಲ್ಲಿ ನಾವು ಆಳಿಕೊಂಡು ಇರಬೇಕು ಅಷ್ಟೇ. ಅವನ ಕಾಲದಲ್ಲಿ ಅದು ಕೂಡ ಬೆಳೀತು. ಈಗಿನ ತರಹ ಮೈನಾರಿಟಿ ಇರಲಿಲ್ಲ. ಈ ಕೃಷ್ಣನ ತನಕ ಸ್ವಲ್ಪ ಮೈನಾರಿಟಿ ಇತ್ತು ಯಾದವರಿಗೆ. ಕೃಷ್ಣ ಬಂದ ಮೇಲೆ ಆ ಮೈನಾರಿಟಿ ಹೋಗಿ ಬಹಳ ಜನ ಆದರು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹೇಳ್ತಾನೆ, ಯಾರು ನೀನು ನನಗೆ ಹೇಳಲಿಕ್ಕೆ? ಯೋಸ್ಮದ್ ಭಯಾದ ಅತಿಕ್ರಮ್ಯ ಸಾಗರ ಅನೂಪಮಾಶ್ರಿತ ಜನ್ಮಭೂಮಿಂ ಪರಿತ್ಯಜ್ಯ ಮಧುರಾಂ ಪ್ರಾಕೃತೋ ಯಥಾ. ಅಲ್ಲ, ನನ್ನ ಭಯದಿಂದ ಹೋಗಿ ಸಮುದ್ರದಲ್ಲಿ ಅಡಗಿಕೊಂಡಿದ್ದೀಯಾ, ಹುಟ್ಟೂರನ್ನು ಬಿಟ್ಟು ಓಡಿ ಹೋಗಿದ್ದೀಯಾ, ನೀನು ನಮಗೆ ಹೇಳಲಿಕ್ಕೆ ಬರ್ತ್ಯಾ? ಸೋಧುನಾ ಕಥ ಶೇಷೌರೇ ಶರದೀವ ಯಥಾ ಘನಃ ಅಜ್ಜಾನ್ರಣ್ಯಂ ಕರಿಷ್ಯಾಮಿ ಭೋಜರಾಜಸ್ಯ ಧೀಮತಃ. ಶರದೀವ ಯಥಾ ಘನಃ, ನೀನು ಶರತ್ಕಾಲದ ಮೋಡದಂತೆ ಗಳಹುತ್ತಾ ಇದ್ದಿ. ಅವನ ಪ್ರಶ್ನೆಗೆ ಉತ್ತರವೇ ಇಲ್ಲ. ಕ್ಷತ್ರಿಯರ ರಾಜರ ಪಶುಬಲಿ ಅನ್ನೋದು ಸರಿಯಲ್ಲ, ರಾಜರನ್ನು ಪಶುಗಳನ್ನಾಗಿ ಮಾಡಿದ್ದು ಸರಿಯಲ್ಲ,
ವೇದದಲ್ಲಿ ಇಲ್ಲ. ಮನುಷ್ಯಾಣಾಂ ಸಮಾರಂಭ ಸವರ್ಣೋ ವೈ ಸವರ್ಣಸ್ಯ ಪಶು ಸಂಜ್ಞಾಂ ಕರಿಷ್ಯತಿ ಸಯೇವ ಮೂರ್ಖ ಇತ್ಯಾದಿ ಯಾವ ಮಾತಿಗೂ ಉತ್ತರ ಇಲ್ಲ. ಬೈತಾನೆ, ಉತ್ತರ ಇಲ್ಲದೆ ಹೋದಾಗ ಇದೇ ತರ ಅಲ್ವ ಬೈಯೋದು. ನೀನು ಕಥಸೆ, ನೀನು ಬಹಳ ಮಾತನಾಡ್ತಾ ಇದ್ದಿ. ಹೇಗೆ? ಶರದೀವ ಯಥಾ ಘನಃ, ಶರತ್ಕಾಲದ ಮೋಡದ ಹಾಗೆ ಏನಾರು ನೀರು ಬರುತ್ತಾ, ಬರೇ ಗರ್ಜನ ಅಷ್ಟೇ. ಅದರಿಂದಾಗಿ ಜಾಮಾತುರೌಗ್ರತೇನಸ್ಯ ತ್ವಾಂ ನಿಹತ್ಯಾಧ್ಯ ಮಾಧವ ಚಿರಮಾಕಾಂಕ್ಷಿತೋ ಚಿರಾಕಾಂಕ್ಷಿತೋ ಮೇ ಸಂಗ್ರಾಮ ತ್ವಾಂ ಹಂತುಂ ಸತಹೃದ್ಗಣಂ. ಬಹಳ ಕಾಲದಿಂದ ನನ್ನ ಅಳಿಯನ ಒಂದು ಸಾಲವನ್ನು ತೀರಿಸಬೇಕು ಅಂತ ಕಾಯ್ತಾ ಇದ್ದೆ, ಇವತ್ತು ಆ ಪರಿಸ್ಥಿತಿ ಬಂದಿದೆ. ದಿಷ್ಟ್ಯಾ ಮೇ ಸಫಲೋ ಯತ್ನ ಕೃತೋ ದೇವೈ ಸವಾತವೈಹಿ ಕ್ಲೀಬಾ ವಿಮೌಚ ಗೋವಿಂದ ಭೀಮಸೇನಾರ್ಜುನ ಉಭೌ. ಇವರಿಬ್ಬರನ್ನ ಬಿಟ್ಬಿಡೋ. ಹಿಂಸ್ಯಾಮಿ ಯುಧಿ ವಿಕ್ರಮ್ಯ ಸಿಂಹ ಕ್ಷುದ್ರ ಮೃಗಾನಿವಾ. ನಿನ್ನ ನಂಬ್ಕೊಂಡು ಬಂದಿದಾರಲ್ಲ, ನಿನ್ನನ್ನು ಕೊಲ್ತೇನೆ ಅಂದ. ಆಗ ಕೃಷ್ಣ ಹೇಳ್ತಾನೆ, ಕಿಂಗರ್ಜಸಿ ಜರಾಸಂಧ ಕರ್ಮಣ ತತ್ಸಮಾಚರ ಮಮ ನಿರ್ದೇಶ ಕರ್ತೃಭ್ಯಾಂ ಪಾಂಡವಾಭ್ಯಾಂ ನೃಪಾಧಮ. ಅಲ್ವೋ ಅವ್ರನ್ನೇನೋ ಬೈತಿ, ನೀನು ಏನು ಗಟ್ಟಿಯಾಗಿ ಮಾತನಾಡ್ತಾ ಇದೆಯಲ್ಲ ಅದನ್ನು ಮಾಡು ನೋಡೋಣ. ನಕಥಂಚನ ಜೀವನ್ ವೈ ಪ್ರವೇಕ್ಷಸಿ ಪುರೋತ್ತಮಂ. ನೀನು ಸತ್ತೇ ನಿನ್ನ ಪಟ್ಟಣಕ್ಕೆ ವಾಪಸ್ ಹೋಗೋದು. ಇನ್ನು ನೆಕ್ಸ್ಟ್ ನೀನು ಬದುಕಿ ಅಂತೂ ನಿನ್ನ ಪಟ್ಟಣಕ್ಕೆ ಹೋಗಲ್ಲ. ನಾಜಿತಾನ್ವೈ ನರಪತಿಂ ಅಹಮಾದದ್ಮಿ ಕಾಂಶ್ಚನ ಅಜಿತ ಪರ್ಯವಸ್ಥಾತ ಕೋತ್ರಯೋ ನಮಯಾಜಿತ. ಈಗ ಅವನಿಗೆ ತರ್ಕ ಹೇಳಲಿಕ್ಕೆ ಶುರು ಮಾಡ್ತಾನೆ. ಯಾರು? ಜರಾಸಂಧ. ಇಷ್ಟು ಹೇಳಿದ ಮೇಲೆ, ಅಲ್ಲ ಇಷ್ಟು ಮಾತಾಡ್ತೀಯಲ್ಲ ಕೃಷ್ಣ, ಏನು ಹೇಳಿದಿ ನೀನು? ಅವಾಗ ಅವನು ಹೊಳ್ಳಿಲ್ಲ ಪಕ್ಕ ಕೂಡಲೇ ಉತ್ತರ ಕೊಡಲಿಕ್ಕೆ, ರೋಷದಿಂದ ಬೈದು ತೀರಿಸಿಕೊಂಡ. ಈಗ ಅವನು ಹೇಳ್ತಾನೆ, ಏನಂದೆ ಕೃಷ್ಣ ನೀನು? ಪಶು ಸಮಾಂಧ್ಯ, ಮೂರ್ಖಾಂಧ್ಯ, ಶಾಸ್ತ್ರ ವಿರೋಧೀಂದ್ಯ ನನ್ನನ್ನು. ಅಲ್ಲ, ನಾನು ಒಬ್ಬರನ್ನಾದರೂ ಸೋಲಿಸದೆ ತೆಗೆದುಕೊಂಡು ಬಂದದ್ದ? ಎಲ್ಲರನ್ನ ಸೋಲಿಸಿಯೇ ತೆಗೆದುಕೊಂಡು ಬಂದದ್ದು. ನಂದು ತಪ್ಪು ಹೇಗೆ? ಅಜಿತ ಪರಿಯವಸ್ಥಾತ ಕೋತ್ರಯೋ ನಮಯಾಜಿತ. ಯಾರಾದರೂ ಮೋಸದಿಂದ ಕದ್ಕೊಂಡು ಬಂದಿದ್ರೆ ಹೇಳಬಹುದಿತ್ತು. ಎಲ್ಲರನ್ನ ಸೋಲಿಸಿಯೇ ನಾನು ಕರೆದು ಇಟ್ಕೊಂಡಿದ್ದೇನೆ. ಅವ್ರನ್ನ ನನ್ನಿಷ್ಟ ಬಲಿ ಕೊಡ್ತೇನೆ, ಅಲ್ಲಿ ಯುದ್ಧದಲ್ಲಿ ಕೊಲ್ಲ ಬದಲು ಇಲ್ಲಿ ಕೊಲ್ತೇನೆ, ತಪ್ಪೇನು? ಕ್ಷತ್ರಿಯಶ್ಚೈತ ದೇವಾಹು ಧರ್ಮ್ಯಂ ಕೃಷ್ಣೋಪಜೀವನಂ. ಹೆದರಿಸೋದು ಬೆದರಿಸೋದು ಬೇಕಾದವರಿಂದ ನಮಗೆ ಬೇಕಾದದ್ದನ್ನು ಪಡೆಯೋದು ಇದು ಕ್ಷತ್ರಿಯ ಧರ್ಮ. ಅದನ್ನು ಅಟ್ಯಾಕ್ ಮಾಡಲಿಕ್ಕೆ ನೀನು ಯಾರು? ವಿಕ್ರಮ್ಯ ವಶಮಾನೀಯ ಕಾಮತೋ ಯತ್ಸಮಾಚರೇತ್ ದೇವತಾರ್ಥಂ ಉಪಾಹೃತ್ಯ ರಾಜ್ಞ ಕೃಷ್ಣ ಕಥಂ ಭಯಾತ್. ಕ್ಷತ್ರಿಯರಿಗೆ ಲೈಸೆನ್ಸ್ ಇದೆ, ಲೈಸೆನ್ಸ್ ಟು ಕಿಲ್ ಅವ್ರಿಗಿರೋದು. ಅಂದಮೇಲೆ ನಾನು ದೇವರಿಗಾಗಿ ತರ್ತಾ ಇದ್ದೇನೆ, ನಾನು ಆರಾಧನೆ ಮಾಡುವ ದೇವತೆಗಾಗಿ ಈ ಎಲ್ಲ ರಾಜರನ್ನು ಕರೆತರ್ತಾ ಇದ್ದೇನೆ. ಅಹಮದ್ಯ ವಿಮುಚ್ಚೇಯಂ ಕ್ಷಾತ್ರಂ ವ್ರತ ಮನುಸ್ಮರನ್. ಹೇಗೆ ನಾನು ಬಿಡಲಿ ಅವ್ರನ್ನ ಅಂತ ಅವನು ಕೇಳ್ತಾನೆ. ಆಗ ಇವರು ಯುದ್ಧಕ್ಕೆ ತಯಾರಾಗ್ತಾರಷ್ಟೇ. ಇಷ್ಟು 22ನೆಯ ಅಧ್ಯಾಯವನ್ನು ನಾನು ನಿಮ್ಮ ಮುಂದೆ ಇಟ್ಟದ್ದು. ಅದರಿಂದಾಗಿ ಇಷ್ಟು ದೀರ್ಘವಾದ ಹಿನ್ನೆಲೆ ಇದೆ. ನಿಮಗೆ ಇಲ್ಲಿ ಮತ್ತೆ ಮುಂದೆ ಭೀಷ್ಮಾಚಾರ್ಯರು ಮತ್ತು ಶಿಶುಪಾಲನ ವಾದ ಇದೆ, ಶಿಶುಪಾಲ ಮತ್ತು ಭೀಮನ ವಾದ ಇದೆ, ಶಿಶುಪಾಲನಿಗೆ ಕೃಷ್ಣನ ಉತ್ತರ ಇದೆ. ಅದೆಲ್ಲವನ್ನು ನಾವು ಮುಂದೆ ಮತ್ತೆ ಮಹಾಭಾರತವನ್ನೇ ನೋಡಿ ಓದುವಂಥವರಾಗೋಣ. ಇರೋದು ತಾತ್ಪರ್ಯ ಇಷ್ಟು. ಹಿಂಸೆ ಏನು, ಕರ್ತವ್ಯ ಏನು, ಜಗತ್ತಿನಲ್ಲಿ ಬಾಳಲಿಕ್ಕೆ ಯಾವ ರೀತಿ ಬಾಳಲಿಕ್ಕೆ ಪರ್ಮಿಷನ್ ಇದೆ, ಯಾವ ರೀತಿ ಬಾಳಲಿಕ್ಕೆ ಪರ್ಮಿಷನ್ ಇಲ್ಲ, ನಿಮ್ಮ ಸುಖವನ್ನು ಹೇಗೆ ಪಡೆಯಬಹುದು, ಹೇಗೆ ಪಡೆಯಬಾರದು, ಅದನ್ನೆಲ್ಲವನ್ನು ಗಮನಿಸಿಕೊಂಡು ನಮ್ಮ ಇವತ್ತಿನ ಏನು ಬೊಂಬಾರ್ಡಿಂಗ್ ಇದೆ,
ಓ ಹೀಗೆ 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 ಅಂತ ಅದನ್ನು ನಾವು ಪ್ರತಿರೋಧಿಸಬೇಕಿದೆ. ಅಟ್ಲೀಸ್ಟ್ ದೊಡ್ಡ ಮಟ್ಟದಲ್ಲಿ ಆಗದೆ ಹೋದರೂ ಕೂಡ ಚಿಕ್ಕ ಮಟ್ಟದಲ್ಲಿ ಅದನ್ನು ನಾವು ಪ್ರತಿರೋಧಿಸಬೇಕಿದೆ. ಜನರಿಗೆ ಕ್ರಮೇಣ ಹಾಗೆ ತೆಗೆದುಕೊಂಡು ಹೋಗಬಹುದು. ಇವತ್ತೇನು ಹೊರಗಡೆಯ ನೀತಿಯ ಕಲ್ಪನೆ ಇದೆ, ನೀತಿ ಅಂತ ಹೇಳಿದ್ರೆ ವಿಶೇಷವಾಗಿ ಹೇಳೋದು ಮನುಷ್ಯ ಕೇಂದ್ರಿತ ಮಾತ್ರ ಅಂತ. ವಸ್ತುತಃ ನೀತಿ ಅನ್ನೋದು ಮನುಷ್ಯರಿಂದ ಆಚೆಗೂ ಇದೆ. ಆ ಎಲ್ಲ ವಿಶ್ವತೋಮುಖವಾದ ನೀತಿಯ ನಟ್ಟ ನಡುವಣ ಭಾಗ ಈ ಮನುಷ್ಯ. ಅದರಿಂದಾಗಿ ನೀತಿಯ ವ್ಯಾಪ್ತಿ ಬಹಳ ದೊಡ್ಡದಿದೆ, ಇಡೀ ಬ್ರಹ್ಮಾಂಡದ ತುಂಬ ಇದೆ. ಅವರು ಅದನ್ನು ಚಿಂತನೆ ಮಾಡಲ್ಲ, ಆಂಥ್ರೋಸೆಂಟ್ರಿಕ್ ಅಂತ ಹೇಳ್ತಾರೆ. ಕೇವಲ ಮನುಷ್ಯ ಕೇಂದ್ರಿತ ನೀತಿ. ಅದರಿಂದಾಗಿ ನೀತಿಯ ಪರಿಭಾಷೆ ನಮ್ಮ ಕೈಯಲ್ಲಿದೆ ಬದಲಾಯಿಸೋದು ಅಂತಾರೆ. ನೀವು ಹೆಚ್ಚಿನ ಜನ ವೆಸ್ಟರ್ನ್ ಫಿಲಾಸಫರ್ಸ್ ಯಾರಿದ್ದಾರೆ ಅವರೆಲ್ಲರದ್ದು ಈ ಹಿನ್ನೆಲೆಯ ಮೇಲೆ ವಾದ ನಡೀತಾ ಇರೋದು. ಅದರಿಂದಾಗಿ ಪಶ್ಚಿಮದ ಜಗತ್ತು ನೋಡ್ತಾ ಇರೋ ರೀತಿ ಬೇರೆ, ಭಾರತೀಯರ ನಿಜವಾದ ಇದ್ದದ್ದು ಬೇರೆ. ಆ ಕಣ್ಣಿನಿಂದ ಅವರು ಮಹಾಭಾರತ ನೋಡಿದ್ರೆ ಅವ್ಯವಸ್ಥೆಯೇ ಕಾಣೋದು. ಅದರಿಂದಾಗಿ ರಾಮಾಯಣ ಮಹಾಭಾರತಗಳನ್ನು ನೋಡಬೇಕಾದಾಗ ನಮಗೆ ಯಾವ ರೀತಿ ನೋಡಬಾರದು ಅಂತನ್ನುವ ಚಿಂತನೆ ಇರಬೇಕಲ್ವ? ಆ ಚಿಂತನೆಯನ್ನು ನಾನು ನಿಮ್ಮ ಮುಂದೆ ಸ್ವಲ್ಪ ಇಟ್ಟಿದ್ದೇನೆ. ಇನ್ನೂ ಸಭಾ ವನಪರ್ವದಲ್ಲಿ ಬರಲಿಕ್ಕಿದೆ, ಆಮೇಲೆ ಮುಂದೆ ಶಾಂತಿ ಪರ್ವ ಅನುಶಾಸನ ಪರ್ವಗಳಲ್ಲಿ ಬರುತ್ತೆ ಅಲ್ಲೆಲ್ಲ, ಮತ್ತು ಅಶ್ವಮೇಧಿಕ ಪರ್ವದಲ್ಲಿದೆ ಅಲ್ಲೆಲ್ಲವೂ ಕೂಡ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಇವತ್ತು ದೇವರಲ್ಲಿ ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು. ನಾಳೆ ಮಹಾಭಾರತ ತಾತ್ಪರ್ಯ ನಿರ್ಣಯವೇ ಮುಂದುವರಿಯುತ್ತೆ. ಕೃಷ್ಣಾರ್ಪಣ.